ರಾಜ್ಯ ಸರ್ಕಾರದಿಂದ ಅಡ್ವರ್ಟೈಸ್ಮೆಂಟ್ ಇಲ್ಲಿಗಲ್ ಅಡ್ವರ್ಟೈಸ್ಮೆಂಟ್ ಬ್ಯಾನ್ ಮಾಡಿದ್ದಾರೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಸರ್ ಹೆಬ್ಬಾಳ ಸುತ್ತಮುತ್ತ ಸುಮಾರು ಹೋರ್ಡಿಂಗ್ಸ್ ಜೊತೆಗೆ ಇಲ್ಲಿಗಲ್ ಅಡ್ವರ್ಟೈಸ್ಮೆಂಟ್ ಇರಬಹುದು. ಸೆಂಟ್ರಲ್ ಇರಬಾರ್ದು ಸರ್, ಅದು ಸೆಂಟ್ರಲ್ ಕೂಡ ನೋಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಉದ್ದೇಶ ಎಲ್ಲರೂ ಕೂಡ ಯಾರು ಕಾನೂನು ಚೌಕಟ್ಟಲ್ಲಿ ಅದನ್ನೊಂದು ಫ್ರೇಮ್ ಆಫ್ ಲಾ ಇಡಬೇಕು. ನನ್ನಂತ ಎಫ್ಎಸ್ಆರ್ ಅಡ್ವರ್ಟೈಸ್ಮೆಂಟ್ ಅವಕಾಶ ಮಾಡ್ಕೊಡಕ್ಕಾಗಲ್ಲ. ಅದನ್ನು ನಾನು ಇದೆಲ್ಲ ಆದ್ಮೇಲೆ ಅದನ್ನು ಕೂಡ ನಾನು ಗಮನಿಸಿ ಅದು ಒಂದು ತೀರ್ಮಾನಕ್ಕೆ ಸದ್ಯದಲ್ಲೇ ಬರ್ತಾ ಇದೆ. ಸರ್, ಪ್ರತಾಪ್ ಸಿಂಹ ಹೇಳಿದ್ದಾರೆ ಮೈಸೂರಿನಲ್ಲಿ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡು ಬಂದಿದೆ, ಬಿಜೆಪಿಯ ಕೆಲವರು ನಾಯಕರ ಬಗ್ಗೆ ಮಾತಾಡಿಲ್ಲ, 40% ಕಮಿಷನ್ ಬಗ್ಗೆ ಎಲ್ಲ ಮಾತಾಡಿದ್ರು, ಆದ್ರೆ ಯಾವ್ದನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ಕರ್ಕೊಂಡೋಗಿಲ್ಲ ಅಂತ. ಪ್ರತಾಪ್ ಸಿಂಗ್ 22% ಮೈಸೂರಿಗೆ ರೈಸ್ ಮಾಡಿದಾರಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.